ಈ ಟೈಮ್ ಅಂದ್ರೆ ಹಾಗೆ ಇದ್ದಾಗ ಏನೇನು ಸಿಗೋದಿಲ್ಲ ಲೈಕ್ ನಮ್ಮ ಕೆ ಎಫ್ ತರ ಇಷ್ಟು ದಿನ ಸಮಯ ತಾಳ್ಮೆ ಎರಡೂ ಇಟ್ಕೊಂಡ್ ಕಾದಿದ್ದಾಯ್ತು ಬಟ್ ತರ ಒಂದ್ ಅಪ್ಡೇಟು ಬರ್ಲಿಲ್ಲ ಆದ್ರೆ ಇವಾಗ ನೋಡಿ ರಾಶಿ ರಾಶಿ ಅಪ್ಡೇಟ್ಗಳು ಬರೋದ್ರಲ್ಲಿದ್ದಾವೆ ಸಿನಿಮಾಗಳ ಸುರಿಮಳೆ ಆಗುವಂತ ಕಾಲ ಬಂದಿದೆ ಬಟ್ ಮಾತಾಡೋದಕ್ಕೆ ನನ್ ಹತ್ರ ಟೈ ಇಲ್ಲ ಒಂದ್ ಕಡೆ ಅಸೈನ್ಮೆಂಟ್ಸ್ ಇನ್ನೊಂದ್ ಕಡೆ ಎಕ್ಸಾಮ್ಸ್ ಎನಿವೇಸ್ ಇಷ್ಟೊಂದೆಲ್ಲ ಬಿಜಿ ಶೆಡ್ಯೂಲ್ ಇದ್ರೂ ಕೆಲವೊಂದ್ ಅಪ್ಡೇಟ್ಗಳು ಕಣ್ಣು ಕುಕ್ಕೋ ಹಾಗಿರ್ತವಲ್ಲ ಏನ್ ಮಾಡ್ಲಿ ಮಾತಾಡದೆ ಹೋದ್ರೆ ಸಮಾಧಾನನೇ ಇರಲ್ಲ ಅಂಡ್ ಆ ರೀತಿ ಹುಬ್ಬೇರ್ಸಿರುವಂತ ಒಂದು ಅಪ್ಡೇಟ್ ಬಗ್ಗೆನೆ ಇವತ್ತಿನ ಈ ವಿಡಿಯೋ ಭೈರವನ ಕೊನೆ ಪಾಠ ಇದು ಶಿವಣ್ಣ ಹಾಗೆ ಹೇಮಂತ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂಥ ಸಿನಿಮಾ ಆಲ್ಮೋಸ್ಟ್ ಐದು ತಿಂಗಳ ಹಿಂದೆನೇ ಅನೌನ್ಸ್ ಆಗಿತ್ತು ರೀಸೆಂಟ್ ಆಗಿ ಇದರ ನ ರಿವೀಲ್ ಮಾಡಿದ್ರು ಅಂಡ್ ನಿನ್ನೆ ಇದರ ಫಸ್ಟ್ ಲುಕ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಅದು ಹೇಗಿತ್ತು ಅನ್ನಿಸ್ತು ಏನೆಲ್ಲ ವಿಷಯಗಳಿದವೆ ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡೋಣ ಆದ್ರೆ ಅದಕ್ಕಿಂತ ಮುಂಚೆ ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ರೀತಿ ಬ್ರೇಕ್ ಡೌನ್ ವಿಡಿಯೋಸ್ ಜಾಸ್ತಿ ತಲುಪಬೇಕಾದ್ರೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು ಸೊ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಇದರ ಟೈಟಲ್ ರಿವೀಲ್ ಆದಾಗ ಅಲ್ಲಿ ನಾನೇ ಹಂಚ್ಕೊಂಡಿದ್ದೆ ಟೈಟಲ್ ಅಷ್ಟು ಕ್ಯಾಚಿ ಅನಿಸ್ತಿಲ್ಲ ತುಂಬಾ ನಾರ್ಮಲ್ ಆಗಿದೆ ಅಂಡ್ ಸ್ಪೆಷಲಿ ಬೇರೆ ಭಾಷೆಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಅದನ್ನ ಅಲ್ಲಿನ ಆಡಿಯನ್ಸ್ ಹೇಗ್ ರಿಸೀವ್ ಮಾಡ್ಕೋತಾರೋ ಏನೋ ಅಂತ ಬಟ್ ಲಿಟ್ರಲಿ ಅಂತ ಯೋಚನೆಗಳನ್ನೆಲ್ಲ ಒದ್ದು ಹೊರಗ್ ಹಾಕೋ ರೀತಿಯಲ್ಲಿ ಸಖತ ಕೊಟ್ಟಿದ್ದಾರೆ ಹೇಮಂತ್ ರಾವ್ ಅವರು ಲೈಕ್ ಏನ್ ಗುರು ಅದು ಫಸ್ಟ್ ಲುಕ್ ಕ್ರೇಜಿ ಮಾತ್ರ ಈ ಟೈಮಲ್ಲಿ ಈಗಿರೋ ಟ್ರೆಂಡ್ ಅಲ್ಲಿ ನಾವುಗಳು ಏನೇನೋ ಥಿಂಕ್ ಮಾಡ್ತಿರ್ತೀವಿ ಹೀಗಿರಬಹುದೇನೋ ಇಷ್ಟು ಅಡ್ವಾನ್ಸ್ಡ್ ಆಗಿ ಹೋಗ್ತಿರ್ಬಹುದೇನೋ ಅಂತ ಬಟ್ ಆ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ನ ಪಕ್ಕಕ್ಕೆ ತಳ್ಳಿ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿರೋ ಶಿವಣ್ಣನವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ ನನಗಂತೂ ಇಷ್ಟ ಆಯ್ತು ಇಷ್ಟ ಆಯ್ತು ಅನ್ನೋದಕ್ಕಿಂತ ಒಳ್ಳೆ ಅಟೆನ್ಶನ್ ಪಡ್ಕೊಳ್ತು ಅಂತ ಹೇಳ್ತೀನಿ ಸ್ಪೆಷಲಿ ಆ ಪಾತ್ರದ ಮೇಕ್ ಓವರ್ ಫಸ್ಟ್ ಲುಕ್ ಅಲ್ಲೇ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇನ್ನು ಫೈನಲ್ ಔಟ್ಪುಟ್ ಅಲ್ಲಿ ಹೆಂಗಿರ್ಬೋಣ ನಾನಂತೂ ಡೆಫಿನೆಟ್ಲಿ ಎಕ್ಸೈಟ್ ಆಗಿದ್ದೀನಿ ಈ ಸಿನಿಮಾಗೋಸ್ಕರ ಇನ್ನು ಒಂದು ಕ್ಯಾರೆಕ್ಟರ್ ಗೆ ಒಳ್ಳೆ ಡೀಟೇಲಿಂಗ್ ಕೊಟ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ರೆ ಅದು ಸಿನಿಮಾಗೆ ಎಂಥ ದೊಡ್ಡ ವ್ಯಾಲ್ಯೂ ಆಗುತ್ತೆ ಅಂತ ಕಲ್ಕಿ ಫಿಲ್ಮ್ ಅಲ್ಲಿ ನಾವೆಲ್ಲ ಆಲ್ರೆಡಿ ನೋಡಿದೀವಿ ಸೊ ಹಾಗಾಗಿ ಶಿವಣ್ಣ ಅವ್ರನ್ನ ಇಲ್ಲಿ ಏನ್ ಪ್ರೆಸೆಂಟ್ ಮಾಡ್ತಾ ಇದಾರಲ್ಲ ಆ ಡೀಟೇಲ್ಸ್ ಜೊತೆಗೆ ವಿಷುವಲಿ ಇಂಪ್ಯಾಕ್ಟ್ಫುಲ್ ಫುಲ್ ಅಂತ ಗೆಟ್ ಅಪ್ ಹಾಗೆ ಆ ಪಾತ್ರಕ್ಕೆ ಒಳ್ಳೆ ಲೇಯಸ್ನ ತಂದು ಅದನ್ನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡ್ಬಿಟ್ರೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗೋದಂತೂ ಪಕ್ಕಾ ಅಫ್ಕೋರ್ಸ್ ಇಲ್ಲಿರೋದು ಅಶ್ವಥಾಮ ಅಲ್ಲ ಅಂಡ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆರ್ನೂರು ಕೋಟಿ ಬಜೆಟ್ ಕೂಡ ಇಲ್ದೇ ಇರಬಹುದು ಬಟ್ ಇರುವಂತ ರಿಸೋರ್ಸಸ್ನೇ ಸರಿಯಾಗಿ ಬಳಸ್ಕೊಂಡ್ರೆ ಒಂದು ಪಾತ್ರನ ಅವರ ಸುತ್ತಮುತ್ತ ಇರುವಂತ ಪ್ರಪಂಚನ ನೀಟಾಗಿ ಪ್ಲಾನ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಟ್ಕೊಡ್ಬೋದು ಅಂಡ್ ಆ ಸ್ಕಿಲ್ ಡೆಫಿನೆಟ್ಲಿ ಹೇಮಂತ್ ರಾವ್ ಅವರಲ್ಲಿ ಇದೆ ಸೊ ನೋಡೋಣ ಅವರದನ್ನ ಯಾವ ರೀತಿ ಯೋಚನೆ ಮಾಡಿರ್ತಾರೆ ಅಂತ ಇನ್ನು ಬ್ರೇಕ್ ಡೌನ್ ಕಡೆ ಬಂದ್ರೆ ಇಲ್ಲಿ ಶಿವಣ್ಣನವರ ಪಾತ್ರದ ಹೆಸರು ಭೈರವ ಅದನ್ನ ಅಫಿಷಿಯಲ್ ಆಗಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಹಾಗೆ ಸೋರ್ಸಸ್ ಪ್ರಕಾರ ಇದು ಹದಿನಾಲ್ಕನೇ ಶತಮಾನದಲ್ಲಿ ನಡೀತಾ ಇರುವಂತ ಕಥೆ ಅಂಡ್ ಜಾನ್ರಾವ್ ಬಂದು ಆಕ್ಷನ್ ಥ್ರಿಲ್ಲರ್ ಪೀರಿಯಡ್ ಆಕ್ಷನ್ ಹೇಮಂತ್ ರಾವ್ ಎಲ್ಲಾ ಒಂಥರ ಯೂನಿಕ್ ಕಾಂಬಿನೇಷನ್ ಅಲ್ವಾ ಇರ್ಲಿ ಈ ಪೋಸ್ಟರ್ನ ನೀವು ಗಮನಿಸಿರೋದೇ ಆದ್ರೆ ಒಬ್ಬ ವಾರಿಯರ್ ಇರುವಂತ ಭೈರವನ ಸುತ್ತಮುತ್ತ ಸುಮಾರು ವಿಷಯಗಳಿದೆ ಹಿಂದೆ ದೇವಸ್ಥಾನ ಹಾರ್ಸ್ ರೈಡರ್ ಮಣಿಕಟ್ಟಿನ ಮೇಲಿರೋ ಗರುಡನ ಚಿಹ್ನೆ ಸೊಂಟಕ್ಕೆ ಸುತ್ತಕೊಂಡಿರೋ ಹಾವು ಅಂಡ್ ದೆನ್ ಅಂತ ಲೈನ್ ಲೆಸನ್ಸ್ ಫಾರ್ ಅ ಕಿಂಗ್ ಇದನ್ನ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಮೊದಲನೇದು ಭೈರವ ಒಬ್ಬ ರಾಜ ಕಾರಣಾಂತರಗಳಿಂದ ಅವನೀಗ ವನವಾಸದಲ್ಲಿದ್ದಾನೆ ಹಾಗಾಗಿನೇ ಟೆಲಿಸ್ಕೋಪ್ ಬಿಲ್ಲು ಬಾಣ ಕತ್ತಿ ಅಂತ ಬೇಕಾಗಿರೋ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ತನ್ನೊಟ್ಟಿಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಸೊ ಆ ಪ್ರೊಸೆಸ್ ಅಲ್ಲಿ ಏನೇನಾಗತ್ತೆ ಅಲ್ಲಿ ಅವನಿಗೆ ಎದುರಾಗುವಂಥ ಚಾಲೆಂಜಸ್ ಏನು ಅಂಡ್ ಬೇಸಿಕಲಿ ಭೈರವ ಒಬ್ಬ ದೊಡ್ಡ ಯೋಧ ಚಕ್ರವರ್ತಿ ತನ್ನ ಜೀವನದಲ್ಲಿ ಬೇಕಾಗಿರೋದು ಎಲ್ಲದನ್ನೂ ಅವ್ನು ಪಡ್ಕೊಂಡಿರ್ತಾನೆ ಆದ್ರೂ ಅವನಿಗೇನೋ ಒಂದು ಕೊರಗು ಕಾಡ್ತಾನೆ ಇರುತ್ತೆ ಸೊ ಅದನ್ನ ಹುಡುಕಿ ಹೊರಡೋ ಅಂತ ಅವನ ಜರ್ನಿನೇ ಈ ಸಿನಿಮಾ ಆಗಿರ್ಬೋದು ಹಾಗೇನೆ ವನವಾಸದಲ್ಲಿ ಅವನು ಕಲಿಯುವಂತಹ ಮುಖ್ಯವಾದ ಪಾಠನೇ ಭೈರವನ ಕೊನೆ ಪಾಠ ಆಗಿರಬಹುದು ಅಂತ ಅನ್ಕೋತೀನಿ ಒಂದ್ ರೀತಿ ಆಕ್ಷನ್ ಅಡ್ವೆಂಚರ್ ಜರ್ನಿ ಇನ್ನು ಎರಡನೇ ಥಿಯರಿ ಬಂದು ಭೈರವ ಒಬ್ಬ ಟ್ರೈಬಲ್ ಲೀಡರ್ ದಟ್ಸ್ ವೈ ಅವನ ಬಟ್ಟೆ ಹೀಗಿದೆ ಅಂಡ್ ರಾಜ ಅಲ್ಲ ಹಾಗಾಗಿ ಗೋಲ್ಡ್ ಆರ್ಮರ್ ಕೂಡ ಅವನ ಬಳಿ ಇಲ್ಲ ಆಲ್ಸೋ ರಿಸ್ಟ್ ಬ್ಯಾಂಡ್ ಅಲ್ಲಿರೋ ಗರುಡ ಅವನ ಗುಂಪನ್ನ ರೆಪ್ರೆಸೆಂಟ್ ಮಾಡ್ತಿರ್ಬೋದು ಅಡಿಸ್ನಲ್ಲಿ ಸೊಂಟ ಕೆಸುತ್ತಿರುವಂತಹ ಹಾವು ಅವನಿಗಿರೋ ಬಂಧನ ಇಂಟರ್ನಲ್ಲಿ ಅವನು ಫೀಲ್ ಮಾಡ್ತಾ ಇರೋ ಆ ಕೊರದನ್ನ ಸಿಂಬಲೈಸ್ ಮಾಡ್ತಿದೆ ಇನ್ನು ಟ್ರೈಬಲ್ ಲೀಡರ್ ಜೊತೆ ಜೊತೆಗೇನೆ ಅವರೊಬ್ಬ ಗುರು ಶಸ್ತ್ರಗಳ ಪರಿಣಿತ ಇನ್ಫ್ಯಾಕ್ಟ್ ಆ ಕ್ಯಾರೆಕ್ಟರ್ ನೋಡದ್ ಕೂಡ್ಲೇನೆ ದ್ರೋಣಾಚಾರ್ಯ ನೆನಪಿಗೆ ಬಂದ್ರು ಸೊ ಮೇ ಬಿ ಅವರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಏನಾದರೂ ಬರ್ದಿರ್ಬೋದೇನೋ ಗೊತ್ತಿಲ್ಲ ಬಟ್ ಅದನ್ನ ನೋಡದ್ ಕೂಡ್ಲೆ ಆತನ ಅನಿಸೋದಂತೂ ನಿಜ ಒಟ್ನಲ್ಲಿ ಇದೊಂದು ಸಖತ್ ಅನೌನ್ಸ್ಮೆಂಟ್ ಅಂಡ್ ಯಾವತ್ತು ನೋಡದೆ ಇರೋ ಅವತಾರದಲ್ಲಿ ಶಿವಣ್ಣನವರನ್ನ ಪ್ರೆಸೆಂಟ್ ಮಾಡಿರೋದು ಅದು ಬೇರೆ ಲೆವೆಲ್ ಅಲ್ಲೇ ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ನ ಹುಟ್ಟ ಆಗ್ತಾ ಇದೆ ಸೊ ಲೆಟ್ಸ್ ಸಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಿನಿಮಾ ರಿಲೀಸ್ ಆಗ್ಬೋದೇನೋ ಏನು ಶಿವಣ್ಣ ಅವರು ಆ ಲುಕ್ ಆ ಮ್ಯಾನರಿಸಮ್ ತಮ್ಮ ಕರಿಯರ್ ಶುರು ಆದಾಗಿಂದ ಇಲ್ಲಿವರೆಗೂನು ಹಂಗೆ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾರೆ ಅಂಡ್ ಇಷ್ಟು ಏಜ್ ಆದ್ರೂ ಎಲ್ಲಾ ತರದ ಪಾತ್ರಗಳನ್ನ ಒಪ್ಕೋತಾ ಇದರಲ್ಲ ಅದಂತೂ ಸೀರಿಯಸ್ಲಿ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋ ವಿಚಾರ ಏನ್ ಎನರ್ಜಿ ಏನ್ ಇನ್ವಾಲ್ವ್ಮೆಂಟ್ ಕ್ರೇಜಿ ಈ ತಿಂಗಳಂತೂ ಚಾನೆಲ್ ಪೂರಾ ಅವರದೇ ವಿಡಿಯೋಗಳು ತುಂಬಿಕೊಂಡಿರ್ತವೆ ಅಷ್ಟೊಂದು ಅಪ್ಡೇಟ್ ಗಳನ್ನ ಸಾಲ ಸಾಲಾಗಿ ಕೊಡೋದಕ್ಕೆ ಅವರಂತೂ ರೆಡಿ ಆಗಿದ್ದಾರೆ ಅಂಡ್ ಅದನ್ನೆಲ್ಲ ಕವರ್ ಮಾಡೋ ಅಷ್ಟು ಟೈಮ್ ನನಗ್ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಾನ್ ಹೊಡ್ತಾ ಇದ್ದೀನಿ ಇನ್ನ ಈ ಅನೌನ್ಸ್ಮೆಂಟ್ ಬಗ್ಗೆ ಆ ಫಸ್ಟ್ ಲುಕ್ ಬಗ್ಗೆ ನಿಮ್ಗೇನಾದ್ರೂ ಅಭಿಪ್ರಾಯಗಳು ಅನಿಸಿಕೆಗಳಿದ್ರೆ ಅದನ್ನ ಖಂಡಿತವಾಗ್ಲೂ ಕೆಳಗಡೆ ಬರೆದು ಕಮೆಂಟ್ ಮಾಡಿ ತಿಳಿಸ್ಬಿಡಿ ಡಿಸ್ಕಷನ್ಸ್ ಮಜವಾಗಿರುತ್ತೆ ಸೈನಿಂಗ್ ಆಫ್ ಲಿಖಿತ್